ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮ್ರವರ ತಾಯಿಯಾದ ದಿವಂಗತ ಹೇಮಾವತಿರವರ ಹುಟ್ಟುಹಬ್ಬದ ಅಂಗವಾಗಿ ಜಿಲ್ಲಾ ಯುವ ಕಾಂಗ್ರೆಸ್ ಮತ್ತು ಎನ್ಎಸ್ಯುಐ ವತಿಯಿಂದ ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಸ್ಪತ್ರೆಯ ಹೊಳ ಹಾಗೂ ಹೊರರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಬ್ರೆಡ್ ವಿತರಣೆ ಮಾಡಲಾಯಿತು. ಈ ವೇಳೆ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಮುದಾಸಿರ್ ದಾವೂದ್ ಮಾತನಾಡಿ, ಹೇಮಾವತಿ ತಾಯಿಯ ಬಳಿ ಕಷ್ಟ ಅಂತ ಯಾರೇ ಹೋದರೂ ಅವರ ಕಷ್ಟಕ್ಕೆ ಸ್ಪಂದಿಸಿ ಸಹಾಯ ಮಾಡುವ ಉತ್ತಮ ವ್ಯಕ್ತಿಯಾಗಿದ್ದರು. ವಿನಯ್ ಶ್ಯಾಮ್ರವರು ಅವರ ತಾಯಿಯ ನೆನಪಿನಲ್ಲಿ ಕ್ಯಾನ್ಸರ್ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಕೊಡಿಸಿದರ ಜೊತೆಗೆ ಪ್ರತಿ ಗುರುವಾರ ಹಾರುಬಂಡೆ ಬಳಿಯ ಸಾಯಿಬಾಬಾ ದೇವಾಲಯದಲ್ಲಿ ಉಚಿತ ಅನ್ನ ಸಂತರ್ಪಣಾ ಕಾರ್ಯ ಮಾಡುತ್ತಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಕಾರ್ಯಗಳನ್ನು ಮಾಡಲಾಗುವುದೆಂದು ತಿಳಿಸಿದರು. ಇವತ್ತು ಏನು ನಮ್ಮ ವಿನಯ್ ಶಾಮಣ್ಣವರ ತಾಯಿಯವರ ಜನ್ಮದಿನ. ಜನ್ಮದಿನ ಪ್ರಯುಕ್ತ ನಾವೆಲ್ಲರೂ ಯುವ ಕಾಂಗ್ರೆಸ್ ವತಿಯಿಂದ, ಎನ್ಎಸ್ಯುಐ ವತಿಯಿಂದ ಮತ್ತು ಸೀನಿಯರ್ ಕಾಂಗ್ರೆಸ್ ವತಿಯಿಂದ ನಾವೆಲ್ಲರೂ ಸೇರಿ ಇವತ್ತು ಅವರ ಒಂದು ಬರ್ಡೇ ಪರವಾಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರತಿಯೊಂದು ರೋಗಿಗಳಿಗೂ ಸುಮಾರು ಒಂದು 300 ಫ್ರೂಟ್ಸು ಬ್ರೆಡ್ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅವರ ನೆನಪಿನಲ್ಲಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತಾ ನಾವು ಇವತ್ತು ಎಲ್ಲರೂ ಸೇರಿ, ಯುವಕರು ಎಲ್ಲರೂ ಸೇರಿ ಇವತ್ತು ನಾವು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ಒಂದೇ ಕಾರ್ಯಕ್ರಮ ಅಲ್ಲ, ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಪ್ರತಿಯೊಂದು ಅನಾಥಾಶ್ರಮಗಳಲ್ಲೂ ನಾವು ಫ್ರೀ ಊಟವನ್ನು ಸ್ಪೆಷಲ್ಲಾಗಿ ಫ್ರೀ ಊಟವನ್ನು ಹಮ್ಮಿಕೊಂಡಿದ್ದೀರಿ. ಏನು ಅವರೊಂದು ತಾಯಿ ನೆನಪಿನಲ್ಲೇ ಇವತ್ತು ನಾವೆಲ್ಲ ಇರೋಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀರಿ. ನಾವೆಲ್ಲ ನೋಡಿದಂಗೆ ಹೇಮಾವತಿ ತಾಯಿ ಅವ್ರ ಹತ್ರ ಯಾರೇ ಒಬ್ಬರು ಒಂದು ಸಮಸ್ಯೆಯಿಂದ ಹೋದ ಹೆಂಗಸರು ಹೋದವ್ರಿಗೆ ಪ್ರತಿಯೊಬ್ಬರಿಗೂ ಅವರು ಅವ್ರದೇ ಆದಂಥ ಸಹಾಯ ಮಾಡಿ ಕಳಿಸಿದ್ದಾರೆ. ಸಹಾಯ ಇಳ್ದಿರ ಕಳಿಸಿಲ್ಲ, ಅವ್ರ ಹತ್ರ ಸಹಾಯ ಕೇಳ್ಕೊಂಡು ಹೋದವ್ರಿಗೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿ ಕಳಿಸಿದ್ದಾರೆ. ಅವರ ನೆನಪಿನಲ್ಲಿ ನಮ್ಮ ವಿನಯ್ ಶಾಮಣ್ಣವರು ಎಷ್ಟೋ ಜನ ಕ್ಯಾನ್ಸರ್ ಪೇಷಂಟ್ಗಳಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅದೇ ರೀತಿ ಪ್ರತಿ ಗುರುವಾರ ನಮ್ಮ ಬಾಬಾ ಆಶ್ರಮದಲ್ಲಿ ಫ್ರೀಯಾಗಿ ಊಟವನ್ನು ಹಮ್ಮಿಕೊಂಡಿದ್ದಾರೆ. ನಾನಾ ರೀತಿಯ ಅವ್ರ ಹೆಸರಿನಲ್ಲಿ ಸಮಾಜ ಸೇವೆ ಮಾಡುವಂಥ ಕಾರ್ಯಕ್ರಮಗಳು ಮಾಡಿದ್ದಾರೆ. ಇನ್ನು ಬರೋ ದಿನಗಳಲ್ಲಿ ಇನ್ನೂ ಹೆಚ್ಚಿನ ನಾವು ಕಾರ್ಯಕ್ರಮಗಳನ್ನು ಮಾಡ್ತಿರೋದೇಬಿಟ್ಟು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಮತಾ ಮೂರ್ತಿ, ಸುಮಿತ್ರಮ್ಮ, ಶಾಹಿದ್, ಸಂತೋಷ್, ನರೇಶ್, ಮುಬಾರಕ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು.